ಬೆಳಗಾವಿ ಬಿಜೆಪಿ ಮುಖಂಡರು ನಗರದಲ್ಲಿ ಶುಕ್ರವಾರ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್ ಮಾಧ್ಯಮದವರ ವಿರುದ್ಧ ಅಪಶ್ರುತಿ ಎತ್ತಿದ್ದಾರೆ ಸಂಸದೆ ಮಂಗಲ ಅಂಗಡಿ ಶಾಸಕ ಅನಿಲ ಬೆನಕೆ ಮತ್ತಿತರ ಮುಖಂಡರ ಉಪಸ್ಥಿತಿಯಲ್ಲಿ ಬಿಜೆಪಿ ವಕ್ತಾರ ಎಂಬಿ ಜಿರಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮುಗಿಯುತ್ತಿದ್ದಂತೆ ಮಾಧ್ಯಮದವರ ವಿರುದ್ಧ ಅಪಶ್ರುತಿ ಎತ್ತಿದ ಸಂಜಯ್ ಪಾಟೀಲ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕುಕ್ಕರ್ ಹಂಚಿಕೆ ತೆಂಗಿನಕಾಯಿ ಮುಟ್ಟಿ ಪ್ರಮಾಣದಂತ ಪ್ರಕರಣಗಳು ನಡೆಯುತ್ತಿದ್ದರೂ ಸಹ ಮಾಧ್ಯಮದವರು ಸುದ್ದಿ ಮಾಡುತ್ತಿಲ್ಲ ಎಂದು ಶುರುವಿಟ್ಟುಕೊಂಡರು प्रति साल नोड़ी बेगा ना मीडिया नोड़ी नमस्कार शमसरे देवर नमस्तु निम्दु पद्धति अल निम्दु पद्धति अल पद्धति अल यार आरोप तोर्सल नन कल नन अस्ट कल इलाल ನಿಮ್ಮ ಹುಟ್ಟುಹಬ್ಬದ ನೆಪದಲ್ಲಿ ನೀವು ಜನರಿಗೆ ಉಡುಗೊರೆ ಕೊಟ್ಟಿಲ್ಲವೇ ನಿಮಗೆ ಆ ಬಗ್ಗೆ ಮಾತನಾಡುವ ನೈತಿಕ ಹಕ್ಕಿದೆಯೇ ಎಂದು ಮಾಧ್ಯಮದವರು ಮರು ಸವಾಲು ಹಾಕುತ್ತಿದ್ದಂತೆಯೇ ಒಂದಡೆ ಸೂಕ್ತ ಉತ್ತರ ನೀಡಲಾಗದ ಪಜೀತಿ ಇನ್ನೊಂದಡೆ ಅರಗಿಸಿಕೊಳ್ಳಲಾಗದ ಆಕ್ರೋಶ ಮಧ್ಯೆ ಮಾಧ್ಯಮದವರು ದಾದಾಗಿರಿ ಮಾಡುತ್ತಿದ್ದೀರಿ ನಿಮ್ಮನ್ನು ನಾವು ಕರೆದಿದ್ದೇವೆ ನಾವು ಹೇಳಿದ್ದನ್ನ ಕೇಳಿಸಿಕೊಳ್ಳಿ ಎಂದು ಕೂಗಾಡಲು ಆರಂಭಿಸಿದರು ना विनती रिपीट मार रिपीट मार रिपीट मार राजकीय क्षमे कगीतल क्षमे कगीतल क्षमे कई मुगदू मत खाली ना क्षमे कगीतल ಇನ್ನು ಈ ಮಧ್ಯೆ ಸುದ್ದಿಗೋಷ್ಠಿಯಲ್ಲಿದ್ದ ಇತರ ಬಿಜೆಪಿ ಮುಖಂಡರು ಶಾಸಕರು ಸಂಸದರೆಲ್ಲ ಇರಿಸುಮುರಿಸಿಗೆ ಒಳಗಾಗಿ ಸಂಜಯ್ ಪಾಟೀಲರ ಕೋಪಾಗ್ನಿ ತಣಿಸಲು ಕಿವಿಯೂದಿದರು ಮೈದಡವಿದರು ಸಂಜಯ್ ಪಾಟೀಲ್ ಮಾತ್ರ ಇಕ್ಕಟ್ಟಿನ ನಡುವೆ ತಮ್ಮನ್ನ ಸಮರ್ಥಿಸಿಕೊಳ್ಳಲು ಶತಪ್ರಯತ್ನ ನಡೆಸಿದರು ಇತ ಮಾಧ್ಯಮದವರ ನಿರಂತರ ಪ್ರಶ್ನೆಗಳ ಸುರಿಮಳೆಗೆ ಈಡಾದ ಸಂಜಯ್ ಪಾಟೀಲ್ ಕೊನೆಗೆ ಕ್ಷಮೆ ಯಾಚಿಸುವ ಮೂಲಕ ವಾಗ್ವಾದಕ್ಕೆ ಅಂತ್ಯ ಹಾಡಿದರು ಈರನಗೌಡ ಪಾಟೀಲ್ ಅಮುಕ್ ಟಿವಿ ಬೈಲಹೊಂಗಲ